Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನೆ ದಿವ್ಯಾ ಹೇಳದನ್ನು ಕೇಳಿ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು ಕಣೆ. ಅಲ್ಲ ಪೀಡೆ ಆಕಾಶ ಭೂಮಿನೇ ಒಂದು ಮಾಡಿಬಿಟ್ಟಿತ್ತಲ್ಲ. ಆದರೆ ಅವಳು ಹೇಳ್ದಂಗೆಲ್ಲ ಏನಾಗ್ಲಿಲ್ವಲ್ಲ ಬಿಡಿ ಅಜ್ಜಿ ಹೋಗ್ಲಿ. ಅಯ್ಯೋ ಎಲ್ಲ ಪರಮಾತ್ಮನ ಕೃಪೆ ಅಪ್ಪ. ಅಲ್ಲ ಇನ್ನು ಮುಂದೆ ನಮ್ಮ ಸತ್ಯನ ಜೀವನ ಏನಾಗುತ್ತೆ ಅನ್ನೋ ಭಯನೇ ಇಲ್ಲ. ಅಷ್ಟು ನಿರಾಳವಾಗಿದೆ ಮನಸ್ಸು. ಅದರಲ್ಲೂ ಸೀತಾ ಅವರು ಸತ್ಯ ಬಗ್ಗೆ ಮಾತಾಡಿದ ಕೇಳಿ ಮನಸ್ಸು ತುಂಬಂತು ಅತ್ತೆ. ಎಲ್ರಿಗೂ ಒಳ್ಳೇದು ಬಯಸೋ ಸತ್ಯ ಅವ್ರಿಗೆ ಕೆಟ್ಟದಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಸತ್ಯಪಟ್ಟ ಕಷ್ಟಕ್ಕೆ ಅವಳಿಗೆ ಅವ್ರ ಮನೆಯವ್ರ ಮೇಲಿರೋ ಪ್ರೀತಿಗೆ ಕಾರ್ತಿಕ್ ಮೇಲಿರೋ ಪ್ರೀತಿಗೆ ಕೊನೆಗೂ ಆ ದೇವ್ರು ಕಣ್ಬಿಟ್ಬಿಟ್ಟಾಳೆ ಅಂದರೆ. ಆದರೆ ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ವಿಷಯ ನಡೆದಿದ್ರು ಅದನ್ನೆಲ್ಲ ನಮ್ಮ ಹತ್ರ ಹೇಳಲೇ ಇಲ್ಲ ನೋಡು. ಪಾಪ ನಮ್ಮ ಸತ್ಯ ಒಳಗಡೆ ಅದೆಷ್ಟು ನುಂದ್ಕೊಂಡಿದ್ಲೋ ಏನೋ. ಹೊರಗಡೆ ಮಾತ್ರ ನಗುವಿನ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ಲು. ಬಹುಶಃ ಗಂಡನ ಮನೆ ವಿಚಾರನ ತವ್ರ ಮನೆ ತನಕ ತರೋದು ಬೇಡ ಅಂತ ಅನ್ಕೊಂಡಿರ್ಬೇಕು. ಕೆಲವ್ರು ಇರ್ತಾರೆ ಅತ್ತೆ, ಗಂಡನ ಮನೆ ಬಿಟ್ಬಿಟ್ಟು ತವ್ರ ಮನೆಯಲ್ಲೇ ಶಾಶ್ವತವಾಗಿ ಇದ್ದು ಬಿಡ್ತಾರೆ. ಏನೋ ನನ್ನ ಬಗ್ಗೆ ಹೇಳ್ತಿದ್ಯಾ ಅಜ್ಜಿ? ನಿನ್ನೆ ಯಾರೋ ಈ ಮನೆ ಹಾಳು ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ರು, ಆದರೆ ಅದು ನೀರಲ್ಲಿ ಕೊಚ್ಕೊಂಡು ಹೊರಟಾಯ್ತು. ಪಾಪ ಆ ಹೃದಯಕ್ಕೆ ಎಷ್ಟು ನೋವಾಗಿದೆಯೋ ಏನೋ. ಏಯ್, ಇವ್ರ ಜೊತೆ ಸೇರ್ಕೊಂಡು ನೀನು ಕಿಂಡಲ್ ಮಾಡ್ತಿದ್ಯಾ? ಸತ್ತಿನ ಥರ ಬದುಕು ಎಲ್ರಿಗೂ ಸಿಗಲ್ಲ ಬಿಡಪ್ಪ. ಆಯ್ತಾಯ್ತು, ಅದೆಷ್ಟು ಆಡ್ಕೋತೀರೋ ಆಡ್ಕೊಳ್ಳಿ, ನನ್ನ ಟೈಮ್ ಬಂದಾಗ ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ಟೈಮ್ ಯಾವಾಗಲೂ ಒಳ್ಳೆಯವರದ್ದು ದುಷ್ಟ್ರದಲ್ಲ ಅಂತ ಹೇಳಿ ಅತ್ತೆ. ಪಾ ನಿನ್ನ ಮಾತು ಕೇಳಿ ಕೇಳಿ ತಲೆನೋವುತ್ತಿದೆ, ಹೋಗಿ ಕಾಫಿ ತಗೊಂಬ. ಜಾನಕಿ, ಒಲೆ ಮೇಲೇನಾದರೂ ಇಟ್ಟು ಮರ್ತಿದ್ಯಾ? ಹೇಗೆ ತಳ ಸುಟ್ಟು ವಾಸನೆ ಬರ್ತಿದೆ ಕಣೆ. ಇಲ್ಲ ಅತ್ತೆ. ಯಾಕೆ? ಏನಿಲ್ಲ, ತಳ ಸುಟ್ಟು ವಾಸನೆ ಬರ್ತಿದೆಯಲ್ಲ ಅದಕ್ಕೆ. ಅಲ್ಲಿರೋ ನಿನ್ನ ಮಗಳೇನೋ ಚೆನ್ನಾಗಿದ್ದಾಳೆ, ಇಲ್ಲಿರೋ ನಾನು ಒಂಚೂರು ಚೆನ್ನಾಗಿಲ್ಲ. ನನ್ನ ಬಗ್ಗೆ ಯೋಚನೆನೂ ಇಲ್ಲ ನಿಮಗೆ. ಅಟ್ಲೀಸ್ಟ್ ಒಂದು ಕಾಫಿನಾದರೂ ಬೇಡವಾ? ಅದು ಗತಿ ಇಲ್ಲ. ದಿವ್ಯಾ ಮೇಡಮ್, ಕಾಫಿ ಬೇಕಾದರೆ ನೀವೇ ಮಾಡ್ಕೊಂಡು ಕುಡೀರಿ. ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಯಾವ ಕೆಲಸಗಾರನೂ ನೇಮಿಸಿಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ. ಇನ್ನು ಮುಂದೆ ನಿನ್ನ ಕೆಲಸನ ನೀನೇ ಮಾಡ್ಕೋಬೇಕು, ಅರ್ಥ ಆಯ್ತಾ? ಏನ್ ಟೈಮಿಂಗ್ ಅಜ್ಜಿ ನಿಮ್ದು. ಅತ್ತೆ ನೀವು ಅಷ್ಟೇ, ಸಿಕ್ಕಿದ ಚಾನ್ಸ್ ಮಿಸ್ಸೇ ಮಾಡ್ಕೊಳಲ್ಲ ಅಲ್ವಾ? ಮತ್ತೆ ಈ ಅತ್ತೆ ಸೊಸೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿ ಸೀತಮ್ಮ ಸತ್ಯ ಹೇಗೋ, ಇಲ್ಲಿ ಗಿರಿಜಮ್ಮ ಜಾನಕಿ ಹಾಗೆ. ಅವ್ರದ್ದು ಲವ್ ಇವಾಗ ಶುರುವಾಗಿದೆ, ನಮ್ದು ತುಂಬಾ ಹಳೇ ಲವ್. ಏನೇ ಜಾನಕಿ? ಕರೆಕ್ಟ್ ಅತ್ತೆ. ಹೋಗಿ ಎರಡು ಚಕ್ಲಿ ತಗೊಂಬ. ಅತ್ತೆ ಚಕ್ಲಿ ತಗೊಂಬಾರೆ, ಬರೀ ಕಾಫಿ ಅಷ್ಟೆ. ಅಯ್ಯೋ ನೋಡಪ್ಪ, ನಮ್ಮ ಲವ್ ಒಣ ಲವ್. ಕಾಫಿ ತಗೊಳ್ಳಿ. ರೀ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ನೆನ್ನೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನನಗೆ ಗೊತ್ತು ರೀ, ನಾನು ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ಇಲ್ಲ ಸೀತಾ, ನಾಳೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾಳೆ ಬಗ್ಗೆನಾ? ಅರ್ಥ ಆಗ್ಲಿಲ್ಲ ರೀ. ನಾವೆಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಇದ್ರೆ ಅಷ್ಟೇ ಸಾಕೆ ಸೀತಾ. ಹೀಗೆ ನಡೀತಾ ಇರೋದು ನೋಡಿದ್ರೆ ನೆಮ್ಮದಿ ಅನ್ನೋದು
ಮರೀಚಿಕೆಯೇನು ಅಂತ ಅನಿಸ್ತಾ ಇದೆ. ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಸಿದ್ಧ. ಅಲ್ಲ ರೀ, ಈಗಂಥದ್ದು ಏನು ನಡೀತಾ ಇದೆ? ನೀವು ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀರಾ? ನೀನೇ ನೋಡ್ತಾ ಇದೆಯಲ್ಲ ಸೀತ, ಒಂದಾದ್ಮೇಲೆ ಒಂದು ಸಂಕಟ ಬರ್ತಾನೆ ಇದೆಯಲ್ಲ, ಅದರ ಬಗ್ಗೆ ಹೇಳಿದೆ ಅಷ್ಟೇ. ಸಮಸ್ಯೆ ಎಲ್ರಿಗೂ ಇರುತ್ತೆ ರೀ, ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಬೆಟ್ಟದಂಥ ಸಮಸ್ಯೆ ಕೂಡ ಮಂಜಿನ ಹಾಗೆ ಕರಗ ಹೋಗುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ರೀ ಅಷ್ಟೇ. ನಿಜ ಸೀತ, ಎಲ್ಲರ ನಾಳೆಗಳು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಆದರೂ ನೀನು ಒಂದು ಮಾತು ಅಗ್ರಿಮೆಂಟ್ ಬಗ್ಗೆ ಹೇಳೇ ಇರಲಿಲ್ವಲ್ಲ ಸೀತ, ಯಾಕೆ? ನಿನ್ನ ಯೋಚನೆ ತಪ್ಪು ಅಂತ ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನಿನಗೆ ಅನಿಸ್ಲಿಲ್ವ ಸೀತ? ಈ ವಿಷಯ ಕೇಳಿದಾಗ ಈ ಕೆಲಸ ಮಾಡಿರೋದು ನನ್ನ ಸೀತಾನ ಅಂತ ನನಗನ್ನಿಸ್ತು. ಅದು ಎಷ್ಟೋ ಸಾರಿ ಸೀತಾ ನೀನು ತಪ್ಪು ಮಾಡ್ತಿದ್ದೀಯ ಅಂತ ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇತ್ತು. ನಿಮ್ಮ ಹತ್ರ ನನಗೆ ಹೇಳೋದಕ್ಕೆ ಧೈರ್ಯನೇ ಬರಲಿಲ್ಲ ರೀ. ನಾವು ಮಾಡ್ತಿರೋ ಕೆಲಸ ತಪ್ಪು ಅಂತ ಗೊತ್ತಿದ್ರೂ ಮಾಡ್ತೀವಲ್ಲ, ಅದು ನಮ್ಮಲ್ಲಿರೋ ಕೆಟ್ಟ ಹಠದಿಂದ. ನಿಜ ರೀ, ಆ ನನ್ನ ಕೆಟ್ಟ ಹಠ ಸತ್ಯ ಈ ಮನೆಗೆ ತಕ್ಕವಳಲ್ಲ ಅನ್ನೋ ನನ್ನ ಯೋಚನೆ ಇಂಥ ಕೆಟ್ಟ ಕೆಲಸನ ನನ್ನಿಂದ ಮಾಡಿಸ್ಬಿಡ್ತು ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಕ್ಷಮಿಸೋಕೆ ನಾನು ಯಾರು ಸೀತ? ನೀನು ಮಾಡಿರೋ ತಪ್ಪು ನಿನಗೆ ಅರ್ಥ ಆದರೆ ಸಾಕು. ಆದರೆ ಸೀತ, ಸತ್ತಿನ ಬಗ್ಗೆ ನನಗೆ ನಿಜಕ್ಕೂ ಹೆಮ್ಮೆ ಇದೆ. ಅವಳು ನೋಡಿದ್ಯಾ ನಿನ್ನ ಮನಸ್ಸನ್ನು ಹೇಗೆ ಹೇಗೆ ಬದಲಾಯಿಸ್ಬಿಟ್ಲು ಅಂತ. ಅದು ಅದು ಕಣೆ ಹಠ ಅಂದರೆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತಂತೆ, ಹಾಗೆ ಸತ್ತಿಳಿಂದ ನಿನಗೆ ಜ್ಞಾನೋದಯವಾಯಿತು. ನಿಜ ರೀ, ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರದೇ ಹೋಗಿದ್ದಿದ್ರೆ ನಾನು ಹಳೆ ಹಠಮಾರಿ ಸೀತಾನೇ ಆಗುಳ್ತಿದ್ದೋ ಏನೋ. ಚಿಕ್ಕವರಿಂದನೂ ಕಲಿಯೋದು ಬಹಳಷ್ಟು ಇರುತ್ತೆ ಅಲ್ವಾ? ಇನ್ಮೇಲೆ ನಿನಗೆ ಅಗ್ರಿಮೆಂಟ್ ಸೀತಾ ಅಂತ ಮರುನಾಮಕರಣ ಮಾಡಿಬಿಡೋಣ, ಆಯಿತಾ? ರೀ ಹೋಗ್ರಿ ನೀವು, ಸುಮ್ಮನೆ ಯಾಕ್ರಿ ನನ್ನನ್ನು ರೇಗಿಸ್ತೀರಾ? ಆ ವಿಷಯನ ಮತ್ತೆ ನೀವು ನನಗೆ ನೆನೆಸ್ಲೇಬೇಡಿ. ಅದನ್ನ ನೆನಪು ಮಾಡಿಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಹಾಗಾದರೆ ಸತ್ತಿನ ಮನೆಯಿಂದ ಆಚೆ ಕಳಿಸೋ ಯಾವ ಯೋಚನೆಯೂ ನಿನ್ನಲ್ಲಿ ಉಳ್ಕೊಂಡಿಲ್ಲ ಅಲ್ವಾ? ಖಂಡಿತ ಇಲ್ಲ ರೀ, ಅವಳು ಯಾವಾಗಲೂ ಈ ಮನೇಲೇ ಇರ್ತಾಳೆ. ಈ ಮನೇನ ನಿಭಾಯಿಸ್ಕೊಂಡು ಹೋಗೋ ಸಾಮರ್ಥ್ಯ ಇರೋದು ಅವಳೊಬ್ಬಳಿಗೆ ಮಾತ್ರ. ನೀವು ಹೇಳಿದ ಹಾಗೆ ಅವಳು ಕೋಟೆ ಮನೆಗೆ ಹೇಳಿ ಮಾಡಿಸಿದಂಥ ಸೊಸೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.